ನಮಸ್ಕಾರ, ನಾನು ನಿಮ್ಮ ಮೆಚ್ಚಿನ ಮೇಖಲಾ. ಬನ್ನಿ ಮಾತಾಡೋಣ ಕಾಶಿ ಯಾತ್ರೆ ಬಗ್ಗೆ. ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ಒಂದು ಸತಿ ಆದರೂ ಕಾಶಿಗೆ ಹೋಗಿ ಬರಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಒಂದು ಆಸೆ ಅನ್ನೋದು ನಾನು ನಂಬಿದ್ದೀನಿ. ಯಾಕೆಂದರೆ ನಮ್ಮ ತಂದೆ ತಾಯಿಯಿಂದ ಹಿಡಿದು ನನಗೆ ತಿಳಿದವರೆಲ್ಲರೂ ಕೂಡ ಜೀವನದಲ್ಲಿ ಒಂದು ಸತಿ ಆದರೂ ಕಾಶಿಗೆ ಹೋಗಿ ಬರೋದು ಅತಿ ಪುಣ್ಯಕರವಾದ ಒಂದು ಸೌಭಾಗ್ಯ ಅಂತಲೇ ನಂಬಿ ಬರೋವಂಥದ್ದು. ಕಾಶಿ ಯಾತ್ರೆಗೆ ಹೋಗುವಾಗ ಯಾವ ರೀತಿ ಪ್ರಿಪರೇಷನ್ ಅಂದರೆ ತಯಾರಿ ನಾವು ಮಾಡ್ಕೊಂಡು ಹೋಗಬೇಕು, ನಾವು ಮಾನಸಿಕ ತಯಾರಿ ಯಾವ ರೀತಿ, ಹಾಗೂ ಸ್ಥೂಲ ರೂಪದಲ್ಲಿ ನಾವು ಹೋದಾಗ ಅಲ್ಲಿರೋ ವ್ಯವಸ್ಥೆ ಯಾವ ಥರ ಇಳ್ಕೋಬೇಕು, ಯಾವ ದರ್ಶನಕ್ಕೆ ಹೋಗಬೇಕು, ಏನು ಆರತಿನ ನೋಡಬೇಕು, ಗಂಗಾ ಸ್ನಾನ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ನಾವು ನಿಧಾನಕ್ಕೆ ಇನ್ನೊಂದು ವಿಡಿಯೋಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಮುಖ್ಯವಾಗಿ ನಾವು ಇವತ್ತು ಯಾವ ಒಂದು ವಿಚಾರವನ್ನು ಜಿಜ್ಞಾಸೆ ಮಾಡೋಣ ಅಂದರೆ, ಕಾಶಿ ಯಾತ್ರೆಗೆ ಹೋಗಬೇಕಾದ್ರೆ ಕಾಶಿಗೆ ಕಾಶಿ ಅಂತ ಯಾಕೆ ಹೆಸರು ಬಂತು, ಕಾಶಿ ಸೃಷ್ಟಿ ಹೇಗಾಯಿತು, ಅದು ಅದರ ಮಹಿಮೆ ಏನು, ಯಾಕೆ ಜನರಿಗೆ ಕಾಶಿ ಅಂದರೆ ಅಷ್ಟೊಂದು ಆಕರ್ಷಣೆ, ಅಷ್ಟೊಂದು ಇದು ಅಂದರೆ ಒಂದು ಕಲ್ಪನೆ ಮಾಡ್ಕೊಂಡಿರ್ತಾರೆ, ನಾನು ಸಾಯೋ ಮುಂಚೆ ಕಾಶಿ ನೋಡಬೇಕು, ಇಲ್ಲ ಅಲ್ಲಿ ಹೋಗಿ ಪ್ರಾಣ ಬಿಡಬೇಕು ಅಂತ ಹಲವಾರು ಜನನ ಸಂಕಲ್ಪ ಮಾಡ್ಕೊಂಡಿರೋದನ್ನು ನಾವು ಕೇಳಿದ್ದೀವಿ ಪೂರ್ವಿಕರಲ್ಲಿ. ಮುಖ್ಯವಾಗಿ ಈಗಿನ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಆದರೆ ಪೂರ್ವಿಕರು ತುಂಬಾ ಕಾಶಿಗೆ ಹೋಗಿ ಪ್ರಾಣ ಬಿಡಬೇಕು, ನನ್ನ ಕೊನೆ ಉಸಿರು ಕಾಶಿಯಲ್ಲಿರಬೇಕು ಅಂತ ಹೇಳಿ ಎಷ್ಟೋ ಅದ್ರ ಬಗ್ಗೆ ಹೇಳಿರೋದು, ಹಾಗೂ ಹಾಗೆ ನಡ್ಕೊಂಡಿರೋವಂಥದ್ದು. ಅವರ ಕೊನೆ ಕಾಲದಲ್ಲಿ ಅಲ್ಲಿ ಹೋಗಿ ಪ್ರಾಣ ಬಿಡುವಂತಹ ಒಂದು ವಿಚಾರನೂ ನಾವು ಕೇಳಿದ್ದೀವಿ ನಾವು ಅದನ್ನು. ಆದರೆ ಯಾಕೆ ಆ ಥರ ಕಾಶ್ಯಾಂ ಮರಣಾಂ ಮುಕ್ತಿಹಿ ಅಂತ ಹೇಳ್ತಾರೆ, ಹೇಗೆ ಅದು ಬಂತು, ಕಾಶಿಯ ಮಹಿಮೆ ಏನು, ಕಾಶಿ ಸೃಷ್ಟಿ ಆಗಿದ್ದು ಹೇಗೆ ಅನ್ನೋದನ್ನು ಇವಾಗ ಒಂದು ಸ್ವಲ್ಪ ಜಿಜ್ಞಾಸೆ ಮಾಡೋಣ. ಕಾಶಿಗೆ ಹೆಸರು ಕಾಶಿ ಅಂತ ಹೇಗೆ ಬಂತು ಅಂದರೆ, ಅದು ಪ್ರಕಾಶಮಯವಾದಂತಹ ಒಂದು ಪುಣ್ಯಸ್ಥಳ ಅಂತ. ಇದನ್ನು ಸೃಷ್ಟಿ ಮಾಡಿದ್ದು ಯಾರು ಅಂತ ಕೇಳ್ತೀರಾ? ಸೃಷ್ಟಿ ಮಾಡಿದ್ದು ಮಹಾವಿಷ್ಣು. ಹೇಗೆ ಅಂತ ನಾವು ನೋಡಿದಾಗ, ಒಂದು ಸತಿ ಎಲ್ಲ ಋಷಿಮುನಿಗಳು ತಪಸ್ಸು ಮಾಡ್ತಾ ಇರ್ತಾರೆ, ಅವರ ತಪಸ್ಸಿಗೆ ಒಲೆದು ವಿಷ್ಣು ಬಂದು ಕೇಳ್ತಾನೆ, ಏನು ವರ ಬೇಕು ಕೇಳಿ ಅಂತ. ಋಷಿಗಳು ಹೇಳ್ತಾರೆ, ನಮಗೆ ಭೂಲೋಕದಲ್ಲಿ ನಿಶ್ಚಿಂತೆಯಾಗಿ ಕೂತು ನಾವು ತಪಸ್ಸು ಮಾಡೋದಕ್ಕೆ ಅಂತ ಒಂದು ಸ್ಥಳನ ನಮಗೆ ಕಲ್ಪಿಸಿಕೊಡಿ, ಮಾಡಿಕೊಡಿ ಅಂತ ಹೇಳ್ತಾರೆ, ಸೃಷ್ಟಿ ಮಾಡಿಕೊಡಿ ಅಂತ ಹೇಳ್ತಾರೆ. ಆಗ ವಿಷ್ಣು ಆಗಲಿ ಅಂತ ಹೇಳಿ ಅವನ ಆತ್ಮ ಸುತ್ತ ಇದ್ದ ಪಂಚಕೋಶಗಳಿಂದ ಅಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ವಿಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶ, ಈ ಐದು ಕೋಶಗಳಿಂದ ಅವನೇನು ಮಾಡ್ತಾನೆ, ಕಾಶಿನ ತಯಾರು ಮಾಡ್ತಾನೆ. ಇನ್ನೇನು ತಯಾರು ಮಾಡಿ ಹಿಂಗೆ ಕೊಡಬೇಕು, ಆ ಸಮಯದಲ್ಲಿ ಅಲ್ಲಿ ಈಶ್ವರ ಪ್ರತ್ಯಕ್ಷನಾಗ್ತಾನೆ. ಈಶ್ವರ ಪ್ರತ್ಯಕ್ಷ ಆಗಿ, ಈ ಕಾಶಿನ ನನಗೆ ಕೊಡುವ ವಿಷ್ಣು, ಯಾಕೆಂದರೆ ನಾನು ನನ್ನದು ಅಂತ ಯಾವ ಸ್ವಂತ ಜಾಗವೂ ಇಲ್ಲ, ನಾನು ಈಗ ಇರುವಂತಹ ಸ್ಥಳ ಕೈಲಾಸ ಪರ್ವತ, ಅದು ಕೂಡ ನಮ್ಮ ಮಾವ ಅಂದರೆ ಪಾರ್ವತಿಯ ತಂದೆಗೆ ಸೇರಿದ್ದು, ಯಾಕೆಂದರೆ ಪರ್ವತರಾಜನ ಪುತ್ರಿ ಪಾರ್ವತಿ. ಪಾರ್ವತಿ ಕೂಡ ನನ್ನ ಹತ್ರ ವ್ಯಕ್ತಪಡಿಸಿದ್ಲು, ಎಷ್ಟು ದಿನ ಅಂತ ನಾವು ನಮ್ಮ ತಂದೆಯ ಮನೆಯಲ್ಲಿರೋದು, ನಮಗೆಂದ ಒಂದು ಕ್ಷೇತ್ರ ಇರಲಿ ಸ್ವಾಮಿ ಅಂತ ಕೇಳಿದಾಳೆ. ಆದ್ದರಿಂದ ನನಗೆ ಈ ಕಾಶಿ ನನಗೆ ಕೊಡು, ಋಷಿಮುನಿಗಳು ನನ್ನ ಜೊತೆಗಿರಲಿ, ಅವರ ತಪಸ್ಸು ನಡೀಲಿ, ಇಲ್ಲಿ ನಾನು ಕೂಡ ತಪಸ್ಸು ಮಾಡ್ತೀನಿ ಅಂತ ಹೇಳಿ ಈಶ್ವರ ವಿಷ್ಣುವನ್ನು ಕೇಳಿಕೊತಾನೆ. ವಿಷ್ಣುಗೆ ಮತ್ತು ಈಶ್ವರನಿಗೆ ಇರುವಂತಹ ಬಾಂಧವ್ಯಕ್ಕೆ ವಿಷ್ಣು ಆಗಲಿ ಅಂತ ಹೇಳಿ ತಕ್ಷಣವೇ ಕೊಡ್ತಾನೆ. ನಾವು ಅನ್ಕೋತೀವಿ ಶಿವನ ಪೂಜೆ ಮಾಡೋರು ವಿಷ್ಣುನ್ ಮಾಡಲ್ಲ, ವಿಷ್ಣುನ್ ಮಾಡೋರು ಶಿವನ್ ಮಾಡಲ್ಲ ಅಂತ. ಆದರೆ ತಿಳ್ಕೊಳ್ಳಿ, ಕಾಶಿಯಲ್ಲಿ ವಿಶೇಷವಾಗಿ ಪ್ರತಿಯೊಂದು ಬಿಲ್ವ ಪತ್ರನ ನಾವು ಅರ್ಪಣೆ ಮಾಡಬೇಕಾದ್ರೆ ಈಶ್ವರನಿಗೆ ರಾಮನ ಹೆಸರು ಬರ್ದೇನೆ ಅರ್ಪಣೆ ಮಾಡುವಂಥದ್ದು. ಇದು ಯಾಕೆ ಅಂದರೆ, ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ ಅಂತ ಹೇಳ್ತಾರೆ. ಅಂದರೆ ಯಾಕೆ ಅಂದರೆ, ಒಬ್ಬರು ಹೃದಯದಲ್ಲಿ ಇನ್ನೊಬ್ಬರು ವಾಸವಾಗಿದ್ದಾರೆ. ಹೀಗೆ ಶಿವ ಕೇಳ್ತಾ ಇದ್ದಾನೆ, ಶಿವ ಕೇಳಿದ ತಕ್ಷಣ ವಿಷ್ಣು ಆಗಲಿ ಅಂತ ಹೇಳಿ ಕೊಟ್ಬಿಡ್ತಾನೆ. ಅಲ್ಲಿ ಸಂತೋಷವಾಗಿ ಈಶ್ವರ, ಪಾರ್ವತಿ, ಎಲ್ಲ ರುದ್ರಗಣಗಳು, ಕಾಲಭೈರವ ಎಲ್ಲರೂ ಅಲ್ಲಿ ಇದ್ದು ಅವರವರ ಒಂದು ಧರ್ಮನ ಅವರು ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ವಿಷ್ಣು ತಪಸ್ಸು ಮಾಡ್ತಾ ಅವನ ಯೋಗ ನಿದ್ರೆಯಲ್ಲಿ ಅವನಿರ್ತಾನೆ, ಈಶ್ವರ ಅವನ ಕಠೋರ ತಪಸ್ಸಲ್ಲಿ ಅವನಿರ್ತಾನೆ, ಹಾಗೂ ಇಲ್ಲಿ ಮಿಕ್ಕಿದ ಋಷಿಗಳು ಕೂಡ ಅವರವರ ಸಾಧನೆ ತಪಸ್ಸಲ್ಲಿ ಅವರು ತೊಡಗಿರ್ತಾರೆ. ಹೀಗೆ ಅವರೆಲ್ಲ ಅವರವರ ಧರ್ಮನ ಪಾಲಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಈಶ್ವರನ ಒಬ್ಬ ಭಕ್ತ ದಿವೋದಾಸ್ ಅಂತ ಇರ್ತಾನೆ. ಈ ದಿವೋದಾಸ ಸಾಕಷ್ಟು ತಪಸ್ಸು ಮಾಡಿ 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 ಶಿವನ ಒಲಿಸ್ಕೋಬೇಕು ಅಂತ ಅವನ ಉದ್ದೇಶ. ಈ ರೀತಿ ಅವನು ತಪಸ್ಸು ಮಾಡ್ತಾ ಬಂದಾಗ ಶಿವ ಅವನ ತಪಸ್ಸಿಗೆ ಮೆಚ್ಚಿ, ಏನು ಬೇಕು ದಿವೋದಾಸ ಹೇಳು ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನ್ನ ಕೇಳಿದ ವರವನ್ನು ಕೊಡ್ತೀಯಾ ಈಶ್ವರ ಅಂತ ಕೇಳ್ತಾನೆ. ಆಗಲಿ, ಖಂಡಿತ ಕೊಡ್ತೀನಿ ಅಂತ ಹೇಳಿ ಕರುಣಾಮಯಿಯಾದ ಈಶ್ವರ ಒಪ್ಕೋತಾನೆ.
ಆ ಸಮಯದಲ್ಲಿ ದೇವದಾಸ ಹೇಳ್ತಾರೆ, ನನಗೆ ಕಾಶಿ ಕೊಟ್ಟುಬಿಡು, ಯಾಕೆಂದರೆ ಇದು ಎಷ್ಟು ಪ್ರಕಾಶಮಯವಾಗಿದೆ, ಈ ಒಂದು ಸ್ಥಳದಲ್ಲಿ ಆಕರ್ಷಣ ಶಕ್ತಿ ಅನ್ನೋದು ಪ್ರಬಲವಾಗಿದೆ, ನಾನು ಇಲ್ಲೇ ಇರಬೇಕು, ನೀನಿಲ್ಲಿಂದ ಆಚೆ ಹೋಗಬೇಕು ಅಂತ ಹೇಳ್ತಾರೆ. ಹೀಗಿದ್ದಾಗ ತಪಸ್ಸಿಗೆ ಅವನು ವರವನ್ನು ಕೊಡಲೇಬೇಕು, ಕೊಡ್ತೀನಿ ಅಂತ ಮಾತು ಕೊಟ್ಟಾದ್ಮೇಲೆ ಈಶ್ವರ ಏನು ಮಾಡ್ತಾನೆ, ಈಶ್ವರ, ರುದ್ರಗಣಗಳು, ಪಾರ್ವತಿ ಎಲ್ಲರೂ ಆ ಜಾಗ ಖಾಲಿ ಮಾಡ್ತಾರೆ, ಅಂದರೆ ಕಾಶಿ ಬಿಟ್ಟು ಹೊರಗಡೆ ಬರ್ತಾರೆ. ಎಷ್ಟೋ ದಿನಗಳಾದರೂ ಕೂಡ ಅವರಿಗೆ ಕಾಶಿಗೆ ವಾಪಸ್ ಹೋಗೋಕ್ಕೆ ಆಗದಿರೋದ್ರಿಂದ ತುಂಬ ನಿರಾಶಾ ಭಾವದಿಂದ, ಒಂದು ನಿರುತ್ಸಾಹದಿಂದ, ಎಲ್ಲರೂ ಒಂದು ಒಂಥರ ಏನೋ ಒಂದು ಹುಮ್ಮಸ್ಸೆ ಇಲ್ಲ ತಪಸ್ಸಿಗೆ, ಏನು ಮಾಡೋಕ್ಕೂ ಅವರವ್ರ ಕೆಲಸ ಮಾಡೋಕ್ಕೂ ಅವ್ರಿಗೆ ಏನೋ ಒಂದು ಆಸಕ್ತಿ ಇಲ್ಲದಿರೋ ಹಾಗೆ ಅವರೆಲ್ಲರೂ ಇದ್ದಾಗ ಮತ್ತೆ ಅವ್ರು ಏನು ಮಾಡ್ತಾರೆ, ಹೇಗಾದರೂ ಮಾಡಿ ನಮ್ಮ ಕಾಶಿನ ನಾವು ಮತ್ತೆ ಈಶ್ವರನಿಗೆ ತಂದು ಕೊಡಬೇಕು, ಏನು ಮಾಡೋಣ ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ಈಶ್ವರ ಹೇಳ್ತಾನೆ, ನಾನು ಒಬ್ಬರೊಬ್ಬರಾಗಿ ನಿಮ್ಮನ್ನೆಲ್ಲ ಕಳಿಸ್ತೀನಿ, ನೀವು ಹೋಗಿ ಹೋಗಿ ಅವನನ್ನು ಒಂದು ಕನ್ವಿನ್ಸ್ ಮಾಡಿ, ಅವನಿಗೆ ಹೇಳಿ ಇದು ಈಶ್ವರನಿಗೆ ಸೇರಿದ್ದು, ಈ ಥರ ವರವನ್ನು ಬೇಡಬಾರ್ದಪ್ಪ, ಮತ್ತೆ ಈಶ್ವರನ ವಾಪಸ್ ಕರೆಸ್ಕೋ ಅಂತ ಹೇಳಿ ಏನು ಮಾಡ್ತಾನೆ, ಅವನು ಒಂದೊಂದಾಗಿ ಎಲ್ಲ ದೇವತೆಗಳನ್ನ ಋಷಿಗಳನ್ನ ಎಲ್ಲರನ್ನೂ ಕಳ್ಸೋಕ್ಕೆ ಶುರು ಮಾಡ್ತಾನೆ. ಸೊ ಯಾಕೆ ಒಬ್ಬರೊಬ್ಬರಾಗಿ ಕಳಿಸ್ತಾನೆ ಅಂದರೆ, ಫಸ್ಟು ಒಂದು ದೇವತೆನ ಕಳಿಸ್ದಾಗ ಏನಾಗುತ್ತೆ, ಅವ್ರು ಹೋಗಿ ಅಲ್ಲಿ ಕಾಶಿ ನರೇಶ್ ಹತ್ರ ಮಾತಾಡ್ತಾ ಇರ್ತಾರೆ, ಆದರೆ ಅವ್ರಿಗೆ ಏನಾಗುತ್ತೆ, ಏನೋ ಒಂದು ಆಕರ್ಷಣ ಶಕ್ತಿಯಿಂದ ಅವರು ಮತ್ತೆ ವಾಪಸ್ ಈಶ್ವರನ ಹತ್ರ ಹೋಗಬೇಕು, ಅಥವಾ ಕಾಶಿ ನರೇಶ್ ಅಂತ ಇವಾಗ ಆಗಿರೋಂಥ ನರೇಶ್ ದಿವೋದಾಸನನ್ನು ಕನ್ವಿನ್ಸ್ ಮಾಡಬೇಕು ಇಲ್ಲ ಕೊಡು ಅಂತ ಹೇಳಿ ಅದೇ ಆ ಒಂದು ಉದ್ದೇಶನೇ ಮರೆತು ಹೋಗಿ ಅಲ್ಲೇ ಒಂದು ಆಕರ್ಷಿತರಾಗಿ ಮನಮೋಹಕರಾಗಿ ಕಾಶಿಲೇ ಉಳ್ಕೊಂಡ್ಬಿಡ್ತಾರೆ. ಹೀಗೆ 33,000 ಕೋಟಿ ದೇವತೆಗಳು ಕೂಡ ಕಾಶಿಗೆ ಹೋಗ್ತಾರೆ, ಆದರೆ ಯಾರು ವಾಪಸ್ ಹಿಂತಿರುಗಿ ಬರಲ್ಲ ಈಶ್ವರನ ಹತ್ರ ಹೇಳಕ್ಕೆ, ಈ ಥರ ಮಾತಾಡಿದ್ದೀವಿ, ಕನ್ವಿನ್ಸ್ ಮಾಡಿದ್ದೀವಿ, ನೀನು ಬಾ, ಅವನು ನಿನ್ನನ್ನು ಕರಿತಾನೆ ಅನ್ನೋ ಒಂದು ವಿಚಾರನೇ ಬರೋದಿಲ್ಲ, ಯಾರು ಹೋದರೂ ಮೋಹಿತರಾಗ್ತಾರೆ, ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಹೀಗೆ ಇವನ್ನ ಚತುಷ್ಷಷ್ಠಿ ಯೋಗಿನಿಯರು ಕೂಡ ಅಲ್ಲಿ ಹೋಗ್ತಾರೆ, ಅವ್ರು ಹೋದರೂ ಕೂಡ ಅವರು ಹೋಲಿಕಾ ದಿನದಿಂದ ಅವತ್ತಿನ ದಿನ ಹೋಗ್ತಾರೆ ಅಲ್ಲಿಗೆ. ಹೀಗೆ ಒಬ್ಬೊಬ್ಬರು ದೇವತೆನೂ ಒಂದೊಂದು ದಿನ ಹೋಗಿದ್ದ ದಿನವೂ ಅಲ್ಲಿ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಕಾಶಿಲಿ. ಹೀಗೆ ಹೋಲಿ ದಿನ ಮುಖ್ಯವಾಗಿ ಚತುಷ್ಷಷ್ಠಿ ಯೋಗಿನಿಯರು ದಿನ ಆಗಿರೋದ್ರಿಂದ ತುಂಬ ವಿಶೇಷವಾಗಿ ಅವತ್ತಿನ ದಿನ ಅಲ್ಲಿ ಕೊಂಡಾಡ್ತಾರೆ ಹೋಲಿ ದಿನನ. ಆದರೂ ಇವಾಗ ಬರೋ ವಿಚಾರ ಏನಂದರೆ, ಈಗ ಎಲ್ಲರೂ ಹೋಗ್ತಾ ಇದ್ದಾರೆ, ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಆದರೆ ಕನ್ವಿನ್ಸ್ ಮಾಡೋಕ್ಕೆ ಹೋಗುವಷ್ಟರಲ್ಲಿ ಅವರೇ ಕನ್ವಿನ್ಸ್ ಆಗಿ ಅಲ್ಲೇ ಇದ್ಬಿಡ್ತಾರೆ. ಈ ರೀತಿ ಆಗ್ತಾ ಬರುತ್ತೆ. ಕೊನೆಗೆ ಏನಪ್ಪ ಮಾಡೋದು, ಹೇಗೆ ಇದಕ್ಕೆ ಪರಿಹಾರ ಹುಡುಕೋದು ಅಂದಾಗ, ಈಶ್ವರ ಅಂತಾನೆ, ನನಗೆ ಇದು ಕೊಟ್ಟಿದ್ದು ಯಾರು, ವಿಷ್ಣು, ನಾನು ವಿಷ್ಣುವನ್ನೇ ಹೋಗಿ ಕೇಳ್ತೀನಿ, ಇದಕ್ಕೊಂದು ಪರಿಹಾರ ಹೇಳು ವಿಷ್ಣು, ಏನು ಮಾಡೋದು, ನನಗೆ ಕಾಶಿ ವಾಪಸ್ ಬೇಕು, ನನಗೆ ಕಾಶಿಯಲ್ಲಿ ನನ್ನ ಮನಸ್ಸೆಲ್ಲ ಕಾಶಿ ಆಗಿದೆಯಲ್ಲ, ಏನು ಮಾಡೋದು ಅಂತ. ಆಗ ವಿಷ್ಣು ಹೇಳ್ತಾನೆ, ಒಂದು ಉಪಾಯ ಮಾಡೋಣ, ಫಸ್ಟ್ ನಿನ್ನ ಮಗ ಗಣಪತಿಯನ್ನು ಕಳಿಸು, ಯಾಕೆಂದರೆ ಅವನನ್ನು ನನಗೆ ಕಳಿಸಿಲ್ಲ, ಪರಿವಾರನ ಕಳಿಸಿಲ್ಲ ಇನ್ನು, ನೀ ಗಣಪತಿಯನ್ನು ಕಳಿಸು, ಒಂದು ಉಪಾಯ ಮಾಡೋಣ, ಒಂದು ಲೀಲೆ ರಚಿಸೋಣ ಅಂತ ಹೇಳ್ತಾನೆ. ಹೀಗಿದ್ದಾಗ ಗಣಪತಿ ಒಂದು ಚಿಕ್ಕ ಬಾಲಕ, ಅದರ ಜ್ಯೋತಿಷ್ಯನ ರೂಪದಲ್ಲಿ ಹೋಗ್ತಾನೆ ಅಲ್ಲಿ ಕಾಶಿಗೆ ಹೋಗಿ ಅಲ್ಲಿರುವಂತಹ ದಿವೋದಾಸ್ ಅನ್ನೋವನ್ನು ಭೇಟಿ ಮಾಡ್ತಾನೆ. ಈಗ ದಿವೋದಾಸ್ ಯಾರು, ಕಾಶಿ ನರೇಶ್, ನರೇಶ್ ಅಂದರೆ ರಾಜ. ಅಲ್ಲಿ ಹೋಗಿ ಅವನು ಹೇಳ್ತಾನೆ, ನಾನು ಒಂದು ಜ್ಯೋತಿಷ್ಯ, ಜ್ಯೋತಿಷ್ಯ ಶಾಸ್ತ್ರವನ್ನು ಉಪಯೋಗಿಸಿ ನಿನ್ನ ಫ್ಯೂಚರ್, ನಿನ್ನ ಭವಿಷ್ಯವನ್ನು ಹೇಳಬಲ್ಲೆ, ನಿನ್ನ ಭೂತಕಾಲದಲ್ಲಿ ಏನಾಗಿದೆಯೋ ಅದು ಕೂಡ ಹೇಳಬಲ್ಲೆ ಅಂತ ಹೇಳ್ತಾನೆ. ಹಾಗಿದ್ದಾಗ ಕಾಶಿ ನರೇಶ, ಹೇಳುವೆ ನೋಡೋಣ ಏನು ಹೇಳ್ತೀಯಾ ಅಂತ ಹೇಳಿ ಅವನು ಒಂದು ಕುತೂಹಲದಿಂದ ಕೇಳ್ತಾನೆ. ಹೀಗೆ ಕೇಳಿದಾಗ ಗಣಪತಿ ಸರ್ವಾಂತರ್ಯಾಮಿ ಆಗಿರೋದ್ರಿಂದ ಎಷ್ಟೋ ವಿಚಾರಗಳು ಅವನ ಬಗ್ಗೆ ಹೇಳ್ತಾ ಬರ್ತಾನೆ. ದಿವೋದಾಸನಿಗೆ ತುಂಬ ಖುಷಿ ಆಗೋದು, ಏನೆಷ್ಟು ಪ್ರಬಲವಾಗಿದೆ ನಿನ್ನ ಒಂದು ಪ್ರೆಡಿಕ್ಷನ್, ಅಂದರೆ ಎಷ್ಟು ಚೆನ್ನಾಗಿ ಭವಿಷ್ಯ ನುಡಿತಾ ಇದೆಯಾ ನೀನು, ನನ್ನ ಭೂತಕಾಲದ ಬಗ್ಗೆನೂ ತುಂಬಾ ಆ್ಯಕ್ಯುರೇಟಾಗಿ ಹೇಳಿದ್ಯಾ, ಎಷ್ಟು ಸ್ಪಷ್ಟವಾಗಿ ಹೇಳಿದ್ಯಾ, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ನೀನು, ತುಂಬ ಸಂತೋಷ ಆಯಿತು, ನನಗೆ ಇನ್ನೂ ಹೇಳು ಅಂತ ಕೇಳ್ತಾನೆ. ಹೀಗೆ ರಾಜ ಹೇಳಿದಾಗ ಗಣಪತಿ ಹೇಳ್ತಾನೆ, ನಾನೇ ನಿನಗೆ ಇಷ್ಟೊಂದು ಹೇಳಿರೋವಂತಹ ಸಾಮರ್ಥ್ಯ ಶಕ್ತಿ ಉಳ್ಳವನಾದರೆ ನನ್ನ ಗುರುಗಳು ಇನ್ನೆಷ್ಟು ಇರಬೇಕು, ನೀವು ನನ್ನ ಗುರುಗಳನ್ನು ಕರೆಸಿ ಅಂತ ಹೇಳಿ ಅವ ಗಣೇಶ ಕಾಶಿ ನರೇಶ್ಗೆ, ಅಂದರೆ ದಿವೋದಾಸನಿಗೆ ಹೇಳ್ತಾನೆ, ನೀನಿವಾಗ ನನ್ನ ಗುರುಗಳನ್ನ ಕರೆಸು, ಅವರನ್ನು ಕೇಳು, ಅವರು ನಿನಗೆ ಇನ್ನೂ ಚೆನ್ನಾಗಿ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದಿಂದ ಅದರ ಮೂಲಕ ಅಂತ. ಆಗಲಿ ಕರಿ ಅಂತ ಹೇಳಿದಾಗ ಗಣಪತಿ ಏನು ಮಾಡ್ತಾನೆ, ವಿಷ್ಣುವನ್ನು ಕರ್ಕೊಂಬರ್ತಾನೆ. ವಿಷ್ಣುವನು ಕೂಡ ಒಂದು ಬ್ರಾಹ್ಮಣ ಜ್ಯೋತಿಷ್ಯನ ರೂಪದಲ್ಲಿ, ಆ ಒಂದು ವೇಷದಲ್ಲಿ ಅಂತ ಹೇಳಬಹುದು, ಇಲ್ಲಿ ಆ ಒಂದು ಅವತಾರದಲ್ಲಿ ಬಂದು ಅವನಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಾಗ
ಒಂದು ಕಾಶಿ ನರೇಶನಿಗೆ ತುಂಬ ಸಂತೋಷ ಆಗುತ್ತೆ. ಈ ಥರ ಜ್ಯೋತಿಷರನ್ನೇ ನೋಡಿಲ್ಲ, ಇಷ್ಟು ಚೆನ್ನಾಗಿ ಹೇಳಿರೋವಂಥ ಒಂದು ಅಷ್ಟು ಆ್ಯಕ್ಯುರೇಟಾಗಿ ಹೇಳಿದಿರ ನೀವು ಅಂದರೆ ದೇವರೇ ಹಂಗೆ ಹೇಳೋಕ್ಕೆ ಸಾಧ್ಯ ಅನ್ನೋ ಒಂದು ಅಷ್ಟು ಮಟ್ಟಿಗೆ ಅವನಿಗೆ ಇಂಪ್ರೆಸ್ ಆಗುತ್ತೆ. ತುಂಬಾ ಒಂದು ಪರಿಣಾಮ ಅವನ ಮೇಲೆ ಬೀರತ್ತೆ. ಆವಾಗ ಅವನು ಹೇಳ್ತಾನೆ, ನಿನಗೇನು ವರ ಬೇಕೋ ಕೇಳು ಅಂತ ಆ ಬ್ರಾಹ್ಮಣನಿಗೆ, ಅಂದರೆ ಇಲ್ಲಿ ವಿಷ್ಣುವಿಗೆ ಹೇಳ್ತಾರೆ. ವಿಷ್ಣು ಹೇಳ್ತಾನೆ, ನಾನು ಕೇಳುವುದು ದೊಡ್ಡ ವಿಚಾರ ಅಲ್ಲ, ನೀನು ಕೊಡೋಕ್ಕಾಗತ್ತಾ ಅಂತ ಕೇಳ್ತಾನೆ. ಖಂಡಿತ ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ನಾನು ಕೇಳಿದ್ಮೇಲೆ ನೀನು ಕೊಡದೇ ಇದ್ರೆ ಅಂತ ಹೇಳ್ದಾಗ, ಇಲ್ಲ ನಾನು ಖಂಡಿತ ಕೊಡ್ತೀನಿ, ಕೇಳ್ಬಿಡ್ಲಾ ಅಂತಾನೆ. ಹ್ಞೂ ಕೇಳು ಅಂತ, ನನಗೆ ಕಾಶಿ ಕೊಡು ಅಂತ ಕೇಳ್ಬಿಡ್ತಾನೆ. ಆವಾಗ ಕಾಶಿ ನರೇಶ್ಗೆ ವಿಧಿ ಇಲ್ಲದೆ ಕಾಶಿಯನ್ನು ವಾಪಸ್ ಕೊಡಬೇಕಾಗತ್ತೆ. ಆದರೆ ಆ ವಾಪಸ್ ಕೊಡ್ತಾ ಇದ್ದಂಗೆ ವಿಷ್ಣು ಅದನ್ನು ಈಶ್ವರನಿಗೆ ಒಪ್ಪಿಸ್ಬಿಡ್ತಾನೆ. ಇದರ ಮುಖ್ಯವಾಗಿ ಈ ಲೀಲೆಯ ಹಿನ್ನೆಲೆ ಏನು ಅಂತಂದಾಗ, ಪ್ರತಿಯೊಂದು ದೇವತೆಯೂ ಕೂಡ ಕಾಶಿಗೆ ಬರೋವಂತಹ ಒಂದು ಮಹತ್ವ ಅಲ್ಲೇ ಬಂತು. ನೀವು ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಆ ಪುಣ್ಯಕ್ಷೇತ್ರದಲ್ಲಿ ಒಂದು ದೇವತೆ, ಪ್ರಧಾನ ದೇವತೆ ಇದ್ದಾಗ ಅದೇ ಮೇನ್ ಆರಾಧ್ಯ ದೇವತೆ. ನೀವು ನೋಡಿ ಅಲ್ಲಿ ಆ ದೇವತೆಗೆ ನಾವು ಪೂಜೆ ಮಾಡೋದು ಸಲ್ಲಿಸೋದು, ಅಲ್ಲಿ ಎಲ್ಲರೂ ಹೇಳಲ್ಲ ಇಲ್ಲಿ ಎಲ್ಲ ದೇವತೆಗಳು ಇದ್ದಾರೆ ಅಂತ. ಆದರೆ ನೀವು ಕಾಶಿಗೆ ಹೋದರೆ ನಿಮಗೆ ಒಂದು ಜನ್ಮ ಸಾಕಾಗಲ್ಲ, ಅಷ್ಟೂ ದೇವಸ್ಥಾನಗಳಿದೆ, ಅಷ್ಟೂ ದೇವಸ್ಥಾನ, ಹೆಜ್ಜೆ ಹೆಜ್ಜೆಗೆ ಶಿವಲಿಂಗ, ಪ್ರತಿಯೊಂದು ರೋಡಲ್ಲಿ ಒಂದೊಂದು ಗಲ್ಲಿಯಲ್ಲೂ ಕೂಡ ಒಂದು ದೇವಸ್ಥಾನ. ಅಲ್ಲಿ ನೀವು ಎಲ್ಲ ಅಷ್ಟು ಭೈರವರು ಇರ್ಬೋದು, 54 ವಿನಾಯಕರು ಇರ್ಬೋದು, ಮತ್ತು ದುರ್ಗಾದೇವಿ ನವದುರ್ಗೆಯರಿರ್ಬೋದು, ಹನುಮಂತ ಇರ್ಬೋದು, ರಾಮ ಇರ್ಬೋದು, ಹಾಗೂ ವಾರಾಹಿ ಸಪ್ತಮಾತ್ರಿಕೆಯರಿರ್ಬೋದು. ಒಂದೊಂದು ದೇವಸ್ಥಾನಕ್ಕೂ ಒಂದೊಂದು ವಿಶೇಷತೆ ಇದೆ. ನಾನು ಈಗಷ್ಟೇ ಹೇಳಿದಂಗೆ ಚತುಷ್ಷಷ್ಠಿ ಯೋಗಿನಿಯರು ಕೂಡ ಅಲ್ಲಿದ್ದಾರೆ, ಹಾಗೂ ದಶಮಹಾವಿದ್ಯೆಯ ದೇವತೆಗಳು ಕೂಡ ಅಲ್ಲಿ ಇದ್ದಾರೆ. ಎಲ್ಲ ಸ್ವಯಂಭೂ, ಮುಕ್ಕಾಲು ಪಾಲು ಎಲ್ಲ ಎಷ್ಟೋ ದೇವಸ್ಥಾನಗಳು ಸ್ವಯಂಭೂ, ಕೆಲವೊಂದು ನಿರ್ಮಾಣ ಮಾಡಿರೋವಂಥದ್ದು. ಅಂದರೆ ಅದು ನಮಗೆ ಒಳಗಡೆ ಗುಪ್ತವಾಗಿ ಅಡಗಿರೋದು ವಿಚಾರ ಗೊತ್ತಿರಲ್ಲ. ಯಾವಾಗಲೋ ಒಂದು ಎಕ್ಸ್ಕವೇಷನ್ ಮಾಡಿದಾಗಲೋ ಅಥವಾ ಏನೋ ಹಿಂಗೆ ಹೋದಾಗ, ಒಂದು ಮನೆ ನೋಡಿದಾಗ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಮನೆ ಮನೆಯಲ್ಲೇ ದೇವಸ್ಥಾನ. ಅಶ್ವಿನಿ ಕುಮಾರರಿದ್ದಾರೆ, ರಾಧಾಕೃಷ್ಣರಿದ್ದಾರೆ, ತಿರುಪತಿ ಬಾಲಾಜಿಯಲ್ಲಿ ಯಾವುದೋ ಭಕ್ತಳಿಗೋಸ್ಕರ ಪ್ರತ್ಯಕ್ಷ ಆಗಿದ್ದಾರೆ. ಈ ರೀತಿ ಕಾಶಿ ಅನ್ನೋದು ನಾನು ಹೇಳ್ತಾ ಇದ್ದೀನಲ್ಲ, ನಾನು ಒಂದು ವಿಡಿಯೋಲಿ ಹೇಳೋಕ್ಕೆ ಸಾಧ್ಯ ಇಲ್ಲ, ನಾನು ಒಂದು ಜನ್ಮನೇ ಸಾಕಾಗಲ್ಲ ಅಂತ ಹೇಳಬೇಕಾದ್ರೆ, ಅಷ್ಟೂ ಮಹಿಮೆ ಇರುವಂಥ ಕ್ಷೇತ್ರದಲ್ಲಿ ನಾನು ಒಂದು ವಿಡಿಯೋಲಿ ನಿಮಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಒಂದು ಕಿಂಚಿತ್ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋಲಿ. ಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋದಾಗ ನಿಮಗೊಂದು ದೈವತ್ವದ ಭಾವನೆ ಮೂಡಿ ಬರುತ್ತೆ ನಿಮ್ಮಿಂದ. ಆಗ ನೀವು ಅಲ್ಲಿ ಹೋದಾಗ ಪೂರ್ಣ ರೀತಿಯಲ್ಲಿ ಅಲ್ಲಿರೋ ಸ್ಪಂದನನ ಹೀರ್ಕೊಳ್ಳುವಂತಹ ಒಂದು ಶಕ್ತಿ ನಿಮಗೆ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಸಾಮಾನ್ಯವಾಗಿ ಅಂದರೆ ಕಾಶಿಗೆ ಹೋಗೋ ತನಕ ಉತ್ಸಾಹ ಹೆಚ್ಚಿರುತ್ತೆ. ಅಲ್ಲಿ ಹೋಗಿ ಇಳಿತಾ ಇದ್ದಂಗೆ ಅಲ್ಲಿಯ ರಶ್ಶು, ಏನಪ್ಪ ಇಷ್ಟು ಜನ ಜಂಗುಳಿ, ಹೆಂಗೆ ಇಲ್ಲಿ ಎಷ್ಟು ತಳ್ತಾರೆ, ಇಲ್ಲಿ ಹಿಂಗೆ ನುಗ್ಗುತ್ತಾರೆ ಅಂತ ಹೇಳಿ ನಮ್ಮ ಗಮನ ಅಲ್ಲಿ ಹೋಗುತ್ತೆ. ಇಲ್ಲ ಅಂದರೆ ಇಲ್ಲಿ ಓಡಾಡುವಂತಹ ವೆಹಿಕಲ್ಸು, ವಾಹನಗಳು, ಅದರಿಂದ ಬರುವಂಥ ಪೊಲ್ಯೂಷನ್, ಆ ಹೊಗೆ, ಆ ಇದು ಗಾಳಿ, ಯಪ್ಪ ನನಗೆ ಹುಷಾರೇ ತಪ್ಪಿಬಿಡ್ತು ಅಂತ ಹೇಳ್ತೀವಿ. ಇಲ್ಲ ಗಂಗೆಯಲ್ಲಿ ಮುಳುಗಿ ನಾವು ಅನ್ಕೋತೀವಿ ಇಲ್ಲಿ ಏನಪ್ಪ ಗಂಗೆ ಅಂತ ಹೇಳಿ ನಾವು ಮುಳುಗಿದ್ರೆ ಹುಷಾರೇ ತಪ್ಪಿದ್ವಿ, ಅಷ್ಟು ಪೊಲ್ಯೂಷನ್ ಇದೆ. ಈ ರೀತಿ ಭಾವನೆಗಳೆಲ್ಲ ನಮ್ಮಲ್ಲಿ ಬರೋವಂಥ ತುಂಬಾ ಸಹಜ. ಆದ್ದರಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಾಶಿ ಅನ್ನೋದು ಒಂದು ಸ್ಪಂದನದ ಕ್ಷೇತ್ರ. ಇಟ್ ಈಸ್ ದ ಸ್ಪಿರಿಚುವಲ್ ಹಾರ್ಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಈ ಸ್ಪಂದನ ಕ್ಷೇತ್ರಕ್ಕೆ ಹೋದಾಗ ನಾವು ಸ್ಪಂದನದಿಂದ ಮಾತ್ರ ಕನೆಕ್ಟ್ ಆಗೋಕ್ಕೆ ಸಾಧ್ಯ. ಆವಾಗ ಪೂರ್ಣ ರೂಪದಲ್ಲಿ ಅನುಭವ ಆಗುತ್ತೆ, ಪೂರ್ಣ ರೂಪದಲ್ಲಿ. ನನಗೆ ಹಲವಾರು ಅನುಭವಗಳಾಗಿದೆ, ನಾನು ಲೆಕ್ಕವಿಲ್ಲದಿರೋ ಅಷ್ಟು ಸತಿ ಕಾಶಿಗೆ ಹೋಗಿದ್ದೀನಿ ಅಂತ ಹೇಳ್ಬೋದು. ಅದು ನನ್ನ ಗುರುಗಳ ಅನುಗ್ರಹದಿಂದ ಹಾಗೂ ಕಾಶಿ ವಿಶ್ವನಾಥನ ಅನುಗ್ರಹದಿಂದ. ನೋಡಿ ಇಲ್ಲಿ ನೀವೆಲ್ಲ ನೋಡಲಿ ಅಂತ ಹೇಳಿ ನಾನು ಈ ಒಂದು ಕಾಶಿ ವಿಶ್ವನಾಥನ ಫೋಟೋ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನೀವು ನೋಡಬೇಕಿದು, ಇಲ್ಲಿಂದ ದರ್ಶನ ಮಾಡಿ. ಕಾಶಿ ವಿಶ್ವನಾಥ್ ವಿಜಯತೆ ಅಂತ ಕೂಡ ಇದರಲ್ಲಿ ಬರೆದಿದೆ. ಕಾಶಿ ವಿಶ್ವನಾಥನ ಮಹಿಮೆ ಹೇಳಬೇಕು ಅಂದರೆ ಕಣ್ಣಲ್ಲಿ ನೀರು ಬರೋದು ಕೂಡ ನನಗೆ ಸಹಜ. ಯಾಕೆಂದರೆ ಎಷ್ಟು ಒಂದು ಆಕರ್ಷಣ ಶಕ್ತಿ ಅಂದರೆ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಇದು ಆಕರ್ಷಣ ಅನ್ನೋದು ಇಂದ್ರಿಯ ಆಕರ್ಷಣವೇ ಅಲ್ಲ, ನನ್ನ ಆತ್ಮದ ಕೂಗಿಂದ ಅಲ್ಲಿ ಹೋಗುವಂಥದ್ದು. ಪ್ರತಿ ಕಾರ್ತಿಕ ಮಾಸದ ಟೈಮಲ್ಲೂ ನಾನು ಅಲ್ಲಿ ಹೋಗಬೇಕು ಅಂತ ಒಂದ್ಬಿಡತ್ತೆ ಮನಸ್ಸಿಗೆ, ಹೇಗೋ ವ್ಯವಸ್ಥೆ ಆಗತ್ತೆ. ಹೋಗಿ ಬರ್ತೀವಿ, ಹೋದಾಗ ಕೂಡ ಅಲ್ಲಿ ಒಂದಿನ ಎರಡು ದಿನ ಅಲ್ಲ 5 ದಿನ ಇದ್ದು ಅಲ್ಲಿ ಎಷ್ಟೋ ದೇವಸ್ಥಾನಗಳ ಸನ್ನಿಧಿಗಳನ್ನೆಲ್ಲ ಹೋಗಿ ದರ್ಶನಗಳನ್ನು ಮಾಡಿ ಅಲ್ಲಿ ಭಕ್ತಿಯಿಂದ ದೇವರ ಜೊತೆ ಒಂದು ಕನೆಕ್ಟಿವಿಟಿ, ಒಂದು ಬಾಂಧವ್ಯನ ಬೆಳೆಸ್ಕೊಂಡು ಬಂದರೆ ಅದು ನನಗೆ ಇನ್ನೂ ಒಂದು ವರ್ಷ ಅಷ್ಟು ಅದು ನನ್ನನ್ನು ನರ್ಚರ್ ಮಾಡತ್ತೆ ಅಂತ ಹೇಳ್ತೀವಿ, ಪಾಲಿಸಿ ಪೋಷಿಸುತ್ತೆ ಅಂತ ಹೇಳ್ಬೋದು. ಪ್ರತಿ ದರ್ಶನಕ್ಕೆ ಹೋದಾಗಲೂ ಕೂಡ ಅಲ್ಲಿ ಪ್ರತಿದಿನ ನಾನು ಒಂದು 5 ದಿನ ಅಂತ ಹೋದಾಗಲೂ ಕೂಡ ನಮ್ಮ ಗುರುಗಳ ಅನುಗ್ರಹದಿಂದ ಪ್ರತಿ ದಿನ ಒಂದು ದರ್ಶನ ವಿಶ್ವನಾಥಂದು ಮಾಡಿ ಹಾಗೆ ಮಿಕ್ಕಿದ್ದ ದೇವತೆಗಳ ದರ್ಶನನೂ ಕೂಡ ಮಾಡ್ತೀವಿ. ಎಲ್ಲ ಕಡೆ ನಡ್ಕೊಂಡೇ ಹೋಗೋದು, ಎಲ್ಲ ಕಡೆ ನಡ್ಕೊಂಡು ಹೋಗಿ ಬಂದು ಅಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಕೂತು ಶಾಂತಿಯಿಂದ ಧ್ಯಾನ ಮಾಡಿ ಒಂದು 4 ಮಾಲೆ ಜಪಗಳನ್ನು ಮಾಡಿ
ಅಲ್ಲಿರೋ ಒಂದು ದೈವತ್ವಕ್ಕೆ ಕನೆಕ್ಟ್ ಆಗೋದು ಅನ್ನೋದು ಸಾಧಾರಣ ವಿಷಯ ಅಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅನುಭವ ಅಂದರೆ, ನೀವು ಈ ಭಾವನೆಗಳನ್ನೆಲ್ಲ ಇಟ್ಕೊಂಡು ಹೋದಾಗ ನಿಮಗೂ ಆಗತ್ತೆ. ಇಲ್ಲ, ನೀವು ಬರೀ ಅಲ್ಲಿ ಹೊರಗಡೆ ಬಾಹ್ಯದಲ್ಲಿ ಏನಿದೆ ಅಂತ ಎಲ್ಲ ನೀವು ನೋಡ್ತಾ ಬಂದಾಗ ಬರೀ ನಿಮಗೆ ಇಂಥದ್ದೇ ಕಾಣುತ್ತೆ, ಅವಾಗ ನೀವು ಅದರ ಒಂದು ಪೂರ್ಣ ರೂಪದ ಒಂದು ಅನುಭವ ಅನುಭೂತಿ ನಿಮ್ಗೆ ಆಗೋದು ಕಷ್ಟನೇ ಆಗುತ್ತೆ. ಅದರಿಂದ ನಾನು ಈ ವಿಡಿಯೋ ಮಾಡೋದು ಅವಶ್ಯಕ ಅಂತ ಅನಿಸ್ತು. ಕಾಶಿ ಯಾತ್ರೆಗೆ ಹೋಗೋರು ಈ ಒಂದು ಮೆಂಟಾಲಿಟಿಯಿಂದ ಹೋಗಿ, ಅಲ್ಲಿ ಎಷ್ಟು ಎಲ್ಲ ದೇವತೆಗಳಿದ್ದಾರೆ, ಅಲ್ಲಿ ಕಾಶಿ ವಿಶ್ವನಾಥನೇ ಅಲ್ಲಿಯ ಅಧಿಪತಿ, ಅಲ್ಲಿ ಎಲ್ಲ ಋಷಿಮುನಿಗಳಿದ್ದಾರೆ, ಎಲ್ಲ ನವಗ್ರಹಗಳಿದ್ದಾರೆ, ಎಲ್ಲ ಸಪ್ತಮಾತ್ರಿಕೆಯರಿದ್ದಾರೆ, ಎಲ್ಲ ದಶಮಹಾವಿದ್ಯೆಯ ದೇವಿಗಳಿದ್ದಾರೆ, ಮತ್ತು ಅಶ್ವಿನಿ ಕುಮಾರರಿದ್ದಾರೆ, ಎಲ್ಲ ದೇವತೆಗಳಿದ್ದಾರೆ. ಅಲ್ಲಿ ಹೋದರೆ ದೇವರ ಲೋಕಕ್ಕೆ ಹೋದಷ್ಟೇಪ್ಪ, ಇನ್ನೇನು ಇಲ್ಲ. ಅಷ್ಟೂ ಒಂದು ಪುಣ್ಯಕ್ಷೇತ್ರ ಕಾಶಿ. ಆದ್ದರಿಂದನೇ ಎಲ್ಲರೂ ಹೇಳೋದು ಕಾಶಿ ಮರಣ ಮುಕ್ತಿ ಅಂತ. ನಾನು ಕಾಶಿಯ ಅದ್ಭುತಗಳ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ ಅಂತಿದ್ದೆ. ಭಗವಂತನ ಅವಕಾಶ ಕೊಟ್ಟಾಗ ನಾನು ಖಂಡಿತ ಅದ್ರ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಒಂದು ಮೂರ್ನಾಲ್ಕು ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ಜಸ್ಟ್ ಒಂದು ಗ್ಲಿಮ್ಸ್ ಥರ, ಒಂದು ಸ್ವಲ್ಪ ಚುಟುಕಿ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಕಾಶಿಯಲ್ಲಿ ಪ್ರತಿನಿತ್ಯ 256 ಹೆಣಗಳನ್ನು ಸುಡ್ತಾರೆ. ಅಂದರೆ ಅಲ್ಲಿ ಮರಣ ಹೊಂದ ಮೇಲೆ 24 hours ಆ ಬರ್ನಿಂಗ್ ಘಾಟ್, ಮಣಿಕರ್ಣಿಕಾ ಘಾಟ್ ಅಂತ ಏನಿದೆಯೋ, ಅಲ್ಲಿ 24 ಗಂಟೆನೂ ಕೂಡ ಅಲ್ಲಿ ಒಂದು ಶವ, ಒಂದು ಕಮ್ಮಿ ಇಲ್ಲ, ಒಂದು ಹೆಚ್ಚಿಲ್ಲ, ಹೀಗೆ ಆಗೋದೊಂದು ವಿಶೇಷ. ಅಲ್ಲಿ ಪ್ರತಿಯೊಬ್ಬರು ಪ್ರಾಣ ಯಾರು ಬಿಡ್ತಾರೋ ಅವರಿಗೆ ತಾರಕ ಮಂತ್ರನ ಈಶ್ವರ ಅವರ ಬಲಕಿವಿಲಿ ಹೇಳ್ತಾನೆ. ಮತ್ತು ಅಲ್ಲಿ ಹೇಳ್ತಾರೆ, ಅಲ್ಲಿ ಒಂದು ಅಂದರೆ ಅಲ್ಲಿ ತುಂಬ ಪೂರ್ವಿಕದಿಂದ ಬಂದವಂಥ, ತಲತಲಾಂತರದಿಂದ ಬಂದಂಥ ಪೀಳಿಗಳು ಇರ್ತಾರಲ್ಲ, ಅವ್ರು ಹೇಳ್ತಾರೆ ಅಂಥವರ ಒಂದು ಬಲಕಿವಿ ದೊಡ್ಡದಾಗತ್ತೆ, ಯಾಕಂದರೆ ಈಶ್ವರನೇ ತಾರಕ ಮಂತ್ರ ಹೇಳ್ತಾನೆ ಅಂತ. ಹಾಗೆ ಅಲ್ಲಿ ನೀವು ನೋಡಿ, ಕಾಶಿ ಮೇಲೆ ಯಾವ ಕಾಗೇನೂ ಹಾರೋದಿಲ್ಲ. ಮತ್ತು ಗಂಗೆ ಅಲ್ಲಿ ತುಂಬ ಸೈಲೆಂಟಾಗಿ ಹರಿತಾಳೆ. ನೀವು ಹರಿದ್ವಾರ ಋಷಿಕೇಶಗೆ ಹೋದರೆ ರಭಸದಲ್ಲಿ ಭಗೀರಥಿ ಗಂಗೋತ್ರಿಗೆ ಹೋದಾಗಂತೂ ವಿಪರೀತ ರಭಸ, ಆದರೆ ಕಾಶೀಲಿ ಬನ್ನಿ ಸೈಲೆಂಟಾಗಿರ್ತಾಳೆ. ಯಾಕೆ ಅಂದರೆ, ಕಾಶಿ ಕ್ಷೇತ್ರದಲ್ಲಿ ಎಲ್ಲ ಋಷಿಮುನಿಗಳು ತಪಸ್ ಮಾಡೋದ್ರಿಂದ ಒಂದ್ಸತಿ ಋಷಿಮುನಿಗಳು ಬೇಡ್ಕೋತಾರೆ, ಈ ಥರ ನಾವು ತಪಸ್ ಮಾಡ್ತಾ ಇದ್ದೀವಿ, ಇವಳು ರಭಸದಿಂದ ಹರಿತಾ ಇದ್ದಾಳೆ, ನಮಗೆ ಅದು ಡಿಸ್ಟರ್ಬ್ ಆಗ್ತಾಯಿದೆ ಅಂತ, ಏಕಾಗ್ರತೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಕಾಲಭೈರವ ಗಂಗೆಗೆ ಹೇಳ್ತಾನೆ, ಈಗ ನೀನು ಶಾಂತಳಾಗು ಅಂತ. ಆದ್ರಿಂದನೇ ಗಂಗೆ ವಿಪರೀತ ಶಾಂತ ಅಲ್ಲಿ. ನೀವು ನೋಡಿದ್ರೆ ಹರಿತಾ ಇದ್ದಾಳೋ ಇಲ್ವೋ ಅಂತ ಗೊತ್ತಾಗಲ್ಲ ನಿಮಗೆ, ಅಷ್ಟು ಪ್ರಶಾಂತವಾಗಿ ಶಾಂತವಾಗಿರ್ತಾಳೆ. ಮತ್ತು ಪ್ರತಿನಿತ್ಯ ದತ್ತಾತ್ರೇಯರು 12 ಗಂಟೆಗೆ ಅಲ್ಲಿ ಸ್ನಾನಕ್ಕೆ ಅಂತ ಮಣಿಕರ್ಣಿಕಾ ಘಾಟಿಗೆ ಬಂದು ಸ್ನಾನ ಮಾಡ್ತಾರೆ. ಆದ್ದರಿಂದ ಇದು ಒಂದು ಸಾಧಾರಣ ಕ್ಷೇತ್ರ ಅಲ್ಲ ಅಂತ ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ಬೋದು. ನೀವು ಹೋದಾಗ ಎಲ್ಲ ಕ್ಷೇತ್ರಗಳು, ಅಲ್ಲಿರುವಂಥ ಎಲ್ಲ ಕ್ಷೇತ್ರಗಳಿಗೂ ಹೋಗೋಕ್ಕಾಗತ್ತೋ ಇಲ್ವೋ, ಆದರೆ ಒಂದು ಶ್ಲೋಕದ ಪ್ರಕಾರ, ವಿಶ್ವೇಶಂ ಮಾಧವಂ ದುಂಡಿಂ ದಂಡಪಾಣಿಂ ಚ ಭೈರವಂ ಒಂದೇ ಕಾಶೀಂ ಗುಹಾಂ ಗಂಗಾಂ ಭವಾನಿ ಮಣಿಕರ್ಣಿಕಾಂ ಅಂತ ಇದೆ. ಅಲ್ಲಿ ಪ್ರಾರಂಭ ಮಾಡ್ಬೇಕಾದ್ರೆ ದುಂಡಿ ಗಣಪತಿಯಿಂದ ಪ್ರಾರಂಭ ಮಾಡಿ ಅಲ್ಲಿ ಗಣಪತಿ ನೀವು ದರ್ಶನ ಮಾಡ್ಬೇಕಾದ್ರೆ ಕ್ಯೂಲ್ ನಿಂತ್ಕೊಂಡಾಗಲೇ ನಿಮಗೆ ಗೊತ್ತಾಗತ್ತೆ ಇದೇ ದುಂಡಿ ವಿನಾಯಕ ಅಂತ ಹೇಳ್ತಾರೆ. ಸಾಕ್ಷಿ ವಿನಾಯಕನೂ ಇನ್ನೊಂದು ಕಡೆ ಇದ್ದಾನೆ, ನೀವು ಬಂದಿದ್ರಿ ಅಂತ ಹೇಳೋಕ್ಕೆ ಸಾಕ್ಷಿ ಹೇಳೋಕ್ಕೆ ಅಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ಮಾಧವಂ ಅಂದರೆ ಬಿಂದು ಮಾಧವ ಟೆಂಪಲ್ ಇದೆ ಅಲ್ಲಿ ಪಂಚಗಂಗಾ ಘಾಟಲ್ಲಿ, ಅಲ್ಲಿ ಹೋಗಿ ದಂಡಪಾಣಿ ಅಂತ ಹೇಳಿ ಕಾಲಭೈರವ ದಂಡಪಾಣಿ ಇಬ್ಬರು ಕೂಡ ಕಾಶೀಲಿದ್ದಾರೆ, ತುಂಬ ದೊಡ್ಡ ದೇವಸ್ಥಾನಗಳು ಅದು. ಎಲ್ಲರೂ ಯಾರನ್ನ ಕೇಳಿದ್ರು ಅವ್ರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಹೇಗೆ ಹೋಗಬೇಕು ಏನು ಅಂತ. ದರ್ಶನ ಮಾಡಿ ಭೈರವ ಕಾಲಭೈರವ ಹೇಳಿದೆ ಅಲ್ಲ ನಾನು, ಒಂದೇ ಕಾಶೀಂ ಗುಹಾಂ ಗಂಗಾಂ. ಗುಹಾಂ ಅಂತ ಅಂದರೆ ಇಲ್ಲಿರುವಂತಹ ಘಾಟ್ಗಳು. ಮುಂಚೆ ಇದೇ ಘಾಟ್, ಮಣಿಕರ್ಣಿಕಾ ಘಾಟ್ ಇರ್ಬೋದು, ದಶಾಶ್ವಮೇಧ ಘಾಟ್ ಇರ್ಬೋದು, ಪಂಚಗಂಗಾ ಘಾಟ್ ಇರ್ಬೋದು, 64 ಘಾಟ್ ಇದೆ. ಆದ್ದರಿಂದ ಬೋಟಲ್ಲಿ ಹೋಗಿ ನೀವು ಗಂಗೆಯ ದರ್ಶನ, ಗಂಗೆಯ ಮೇಲೆ ಹೋಗ್ತಾ ಎಲ್ಲ ಘಾಟ್ ದರ್ಶನ ಮಾಡಿ, ವರ್ಣ ನದಿಯಿಂದ ಅಸ್ಸಿ ನದಿ ತನಕ ಪೂರ್ತಿ 64 ಘಾಟ್ ದರ್ಶನ ಮಾಡ್ಬೋದು. ಅದೆಲ್ಲ ಮುಂಚೆ ಗುಹೆಗಳಾಗಿದ್ವು. ಮತ್ತು ಗಂಗೆಯ ದರ್ಶನ ಮಾಡ್ತೀರಾ, ಗಂಗಾ ಆರತಿ ನೋಡ್ತೀರಾ, ಇದೆಲ್ಲ ತುಂಬಾ ವಿಶೇಷ. ಭವಾನಿ ಅಂತ ಅಂದಾಗ ಭವಾನಿಯಲ್ಲಿ ಕೆಲವರು ನಾರ್ತ್ ಇಂಡಿಯನ್ಸ್ ಎಲ್ಲ ಭವಾನಿ ಅಂದರೆ ಅನ್ನಪೂರ್ಣ ಅಂತ ಹೇಳಿ ಅನ್ನಪೂರ್ಣ ಟೆಂಪಲ್ಗೆ ಹೋಗ್ತಾರೆ, ಸೌತ್ ಇಂಡಿಯನ್ಸ್ ಎಲ್ಲ ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಾರೆ. ನೀವು ಕೂಡ ಈ ಎರಡು ದೇವಸ್ಥಾನಕ್ಕೂ ಹೋಗ್ಬೋದು, ಎರಡು ಪಕ್ಕದಲ್ಲೇ ಇರೋದರಿಂದ ಇಬ್ಬರು ಮಾತೆಯರನ್ನು ಬೇರೆ ಬೇರೆ ರೂಪದಲ್ಲಿ ನೀವು ದರ್ಶನ ಮಾಡ್ಬೋದು. ಅಲ್ಲೇ ಅಕ್ಕಪಕ್ಕ ಇರುವಂಥ ಸುಮಾರು ದೇವಸ್ಥಾನಗಳ ಬಗ್ಗೆ ನಾನು ಮುಂದಿನ ವಿಡಿಯೋಲಿ ಹೇಳ್ತೀನಿ, ಯಾಕಂದರೆ ಒಂದೊಂದು ದೇವಸ್ಥಾನಕ್ಕೂ ಒಂದು ಸಿಗ್ನಿಫಿಕೆನ್ಸ್ ಇದೆ, ಅದು ಸಾಮಾನ್ಯ ದೇವಸ್ಥಾನಗಳಲ್ಲ. ಅಂದರೆ ನಿಮಗೆ ಒಂದು ಉದಾಹರಣೆಗೆ ಹೇಳಬೇಕಂದ್ರೆ, ಅಲ್ಲಿ ಯಮಧರ್ಮೇಶ್ವರ್ ಅಂತ ಒಂದು ದೇವಸ್ಥಾನ ಇದೆ, ಇದು ವಿಶಾಲಾಕ್ಷಿ ದೇವಸ್ಥಾನಕ್ಕೆ 2 ನಿಮಿಷ ಅಷ್ಟೇ, 2 ಹೆಜ್ಜೆ ಹಾಕಿದ್ರೆ ಸಿಗತ್ತೆ. ಆ ದೇವಸ್ಥಾನ ನೋಡೋದಕ್ಕೆ ಸಾಧಾರಣವಾಗಿದ್ದು ಸಾಮಾನ್ಯವಾಗಿ ಬೀಗ ಹಾಕಿರ್ತಾರೆ, ಆದರೆ ಕಿಟಕಿಯಿಂದ ನಿಮಗೆ ದರ್ಶನ ಆಗ್ಬೋದು. ಆ ಯಮಧರ್ಮೇಶ್ವರನ ದರ್ಶನ, ಒಂದು ಸತಿ ಆ ಲಿಂಗನ ದರ್ಶನ ಮಾಡಿದ್ರೆ ನೀವು 10,000 ಗಾಯತ್ರಿ ಜಪದ ಫಲ ನಿಮಗೆ ಸಿಗತ್ತೆ ಅಂತ ಹೇಳ್ತಾರೆ. ನೋಡಿ, ಊಹಿಸ್ಕೊಳಕ್ಕಾಗಲ್ಲ. ನಾವು ಸಾಮಾನ್ಯವಾಗಿ ಬೆಂಗಳೂರಲ್ಲಿ 108 ಜಪ ಮಾಡೋದೇ ವಿಶೇಷ,
ಮಾಡೋದೇ ಕಷ್ಟ ಅಂತ ಹೇಳ್ಬೋದು, ಯಾರಿಗೂ ಸಮಯ ಇಲ್ಲ. ಹಾಗಿದ್ದಾಗ ಅಂಥ ಕ್ಷೇತ್ರಕ್ಕೆ ಹೋದಾಗ ಒಂದು ದರ್ಶನ ಯಮಧರ್ಮೇಶ್ವರನ್ನ ನೋಡಿದಾಗ ನಾವು ನಮಗೆ 10,000 ಗಾಯತ್ರಿಯ ಪುಣ್ಯ ಫಲ ಸಿಗತ್ತೆ. ಇನ್ನೊಂದು ವಿಚಾರ ಹೇಳ್ತೀನಿ, ಅಲ್ಲಿ ಹೋದಾಗ ಟೂರಿಸ್ಟ್ ಥರ ಹೋಗದೆ ಯಾಕೆ ಜಪ ಮಾಡೋದಾಗಲಿ ಸಾಧನೆ ಮಾಡೋದಾಗಲಿ ಮಾಡಬೇಕು ಅಂತಂದಾಗ, ಇಲ್ಲಿ ನಾವು ಸಾಧಾರಣವಾಗಿ ಒಂದು ಮಾಲೆ ಮಾಡಿದ್ರೆ 108 ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ಒಂದು ಮಾಲೆ ಮಾಡಿದ್ರೆ 1008 ಅಂತ ಹೇಳ್ಬೋದು. ನಾವೇನಾದರೂ ಕಾಶಿಲಿ 108 ಜಪ ಮಾಡಿದ್ರೆ 10 ಮಾಲೆ ಮಾಡಿದಷ್ಟು ಬಲ ಸಿಗತ್ತೆ ನಮಗೆ, ಅದರ ಫಲ ಸಿಗತ್ತೆ. ಇದು ನೀವು ಅದಕ್ಕೆ ಎಲ್ಲರೂ ನೋಡ್ಬೋದು, ಎಲ್ಲ ಋಷಿಗಳು ಮುನಿಗಳು ಸಂತರು ಗುರುಗಳೆಲ್ಲ ಕಾಶಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ, ಯಾಕೆಂದರೆ ಅಲ್ಲಿ ಹೋಗಿ ಸಾಧನೆ ಮಾಡಿದಾಗ ತಪೋಬಲ ಹೆಚ್ಚಾಗ್ತಾ ಬರುತ್ತೆ. ಇಲ್ಲಿ ಅಂದರೆ ನಾವು ಎಫರ್ಟ್ ಜಾಸ್ತಿ ಹಾಕಬೇಕು, ಅಲ್ಲಿ ಆ ಕ್ಷೇತ್ರ ಬಲದಿಂದ ನಮಗೆ ಇನ್ನೆಚ್ಚು ಬಲ ಸೇರತ್ತೆ ಅಂತ. ಈ ಒಂದು ವಿಡಿಯೋಲಿ ನಾನು ಇಷ್ಟು ಮಾತ್ರ ಹೇಳಿ ಮುಂದಿನ ವಿಡಿಯೋಲಿ ನಾನು ನಿಮಗೆ, ನೀವು ಟೂರಿಸ್ಟ್ ಮೆಂಟಾಲಿಟಿಲಿ ಹೋದಾಗ ಅಂದರೆ ಈಗ ನಾವು ಮೆಂಟಲಿ ಈ ಥರ ಎಲ್ಲ ಪ್ರಿಪೇರ್ ಆಗಿ ಹೋಗ್ತೀವಿ, ಆದರೆ ಫಿಸಿಕಲಿ ಯಾವ ರೀತಿ ಪ್ರಿಪೇರ್ ಆಗಿ ಹೋಗಬೇಕು, ಅಲ್ಲಿ ಯಾವ ಥರ ಜಾಗದಲ್ಲಿ ಉಳ್ಕೋಬೇಕು, ಊಟ ತಿಂಡಿಗೆ ಏನು ಮಾಡಬೇಕು, ಮತ್ತು ಅಲ್ಲಿರೋವಂತಹ ಪೊಲ್ಯೂಷನ್ಗೆ ನಾವು ಅದನ್ನು ಹೇಗೆ ಅಡ್ರೆಸ್ ಮಾಡೋಣ, ಯಾವ ಥರ ಮಾಸ್ಕ್ ಹಾಕೋಬೇಕು ನಾವು, ಮತ್ತು ಯಾವ ಥರ ನಾವು ನೀರು ತಿಂಡಿಗಳನ್ನು ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಮುಂದಿನ ವಿಡಿಯೋಲಿ ಹೇಳ್ತೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ವಿಡಿಯೋ, ಮೂರನೇ ವಿಡಿಯೋಲಿ ನಾನು ನಿಮಗೆ ಅಲ್ಲಿರುವ ವಿಶೇಷ ದೇವಸ್ಥಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲವೂ ಮುಖ್ಯವೇ, ನಾವು ಮೆಂಟಲ್ ಮೇಕಪ್ಪು ಮೆಂಟಲ್ ಪ್ರಿಪ್ರೇಷನ್ನು ಎಷ್ಟು ಮುಖ್ಯನೋ ಫಿಸಿಕಲ್ ಪ್ರಿಪ್ರೇಷನ್ನು ಅಷ್ಟೇ ಮುಖ್ಯ. ನಾವು ಫಿಸಿಕಲಿ ಫಿಟ್ ಆಗಿದ್ದಾಗಲೇ ನಮಗೆ ಯಾತ್ರೆ ಕಂಪ್ಲೀಟ್ ಮಾಡೋಕ್ಕಾಗೋದು. ಆದ್ದರಿಂದ ನಾನು ಈ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು ಮುಂದಿನ ವಿಡಿಯೋಗೆ ತಯಾರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.